ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಸಿಂಪಲ್ಲಾಗಿ ಕುಚ್ಚನ್ನು ಯಾವ ಥರ ಕಟ್ಟೋದು ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ನಿಮಗೆ ನಾನು ಇಲ್ಲಿ ಆಲ್ರೆಡಿ ನೀವು ಕ್ಯಾಟ್ಲಾಕಲ್ಲಿರೋದೆಲ್ಲ ತೋರಿಸಿ ಅಂತ ಕೇಳ್ತಿರ್ತೀರ ನೋಡಿ. ಇಲ್ಲಿದೆ ಇದು, ಈ ಡಿಸೈನನ್ನು ನಾನು ನಿಮಗೆ ಕಟ್ಟಿ ತೋರಿಸ್ತಾ ಇದ್ದೀನಿ. ಫಸ್ಟು ಸ್ಟಾರ್ಟಿಂಗ್ ಏನು ಮಾಡಬೇಕಪ್ಪ ಅಂದರೆ, ನಾವು ಕಾಮನ್ ಆಗಿ ಆರೆಳೆ ದಾರವನ್ನು ತೆಗೆದುಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ಏಳು ಎಳೆ ದಾರವನ್ನು ತೆಗೆದುಕೊಂಡಿದ್ದೀನಿ. ಆರೆಳೆ ಒಂದು ಸ್ವಲ್ಪ ಸಣ್ಣ ಆಗುತ್ತೆ, ಏಳು ಎಳೆ ಆದರೆ ಕರೆಕ್ಟಾಗುತ್ತೆ. ಈಗ ಏನು ಮಾಡ್ತಾ ಇದ್ದೀನಿ, ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಂಬ ಹಾಕೋದು ಹೆಂಗೆ ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ, ಅಲ್ಲಿ ಹೋಗಿ ನೋಡಿದ್ರೆ ನಿಮ್ಮ ನನ್ನ ವಿಡಿಯೋಸಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. ನೋಡಿ ಏನು ಈ ಥರ ಸೀದಾ ತೆಗೆದುಕೊಂಡಿದ್ದೀನಿ, ಇಲ್ಲಿ ಸೀದಾ ತೆಗೆದುಕೊಂಡಿದ್ದೀನಿ. ಈಗ ಏನು ಕ್ರೋಷಾ ನೀಡಲ್ಸ್ ಮೇಲೆ ಥ್ರೆಡ್ಡನ್ನು ತೆಗೆದುಕೊಳ್ಳಿ, ಎರಡು ಸಲ ಲಾಕನ್ನು ಮಾಡಿ. ಲಾಕ್ ಆದಮೇಲೆ ಏನು ಮಾಡಿ ಅಂದರೆ, ನಾವೇನು ಮಾಡಬೇಕು ಅಂದರೆ ಇದನ್ನು ಡೈರೆಕ್ಟಾಗಿ ಬಟ್ಟೆಗೆ ನಾವು ಹಾಕ್ಕೊಂಡು ಹೋಗಬೇಕಾಗತ್ತೆ ಫ್ರೆಂಡ್ಸ್. ಡೈರೆಕ್ಟಾಗಿ ಬಟ್ಟೆಗೆನೇ ಹಾಕಬೇಕು. ನಾವೇನು ನೋಡಿ, ಒಂದು ಎರಡು ಮೂರು ಚೈನ್ಗಳನ್ನು ಹಾಕಿ, ಮೂರು ಚೈನ್ ಹಾಕಿ ಈಗ ಡೈರೆಕ್ಟು ನಾನು ಬಟ್ಟೆಗೆ ಕಂಬವನ್ನು ಹಾಕ್ತೀನಿ. ಡಬಲ್ ಕ್ರೋಷಾ ಅಂತ ಕರೀತಾರಲ್ವ, ಆ ಥರ ಹಾಕಿ ನಾನಿಲ್ಲಿ ಏಳು ಕಂಬಗಳನ್ನು ಹಾಕ್ತೀನಿ ಫ್ರೆಂಡ್ಸ್. ನೋಡಿ, ಈ ಥರ ಸೇಮ್ ಮೆಥಡ್ಡೇ ಇರುತ್ತೆ. ಏಳು ಕಂಬಗಳನ್ನು ಹಾಕೋಣ. ನೀವು ಆರು ಬೇಕಾದರೂ ಹಾಕ್ಬೋದು ಅಥವಾ ಏಳು ಬೇಕಾದರೂ ಹಾಕ್ಬೋದು, ಅದು ನಿಮ್ಮ ಇದಕ್ಕೆ ಬಿಟ್ಟಿದ್ದು. ನಾನಿಲ್ಲಿ ಏಳು ಕಂಬಗಳನ್ನು ಹಾಕ್ತೀನಿ. ಒಂದು ಎರಡು ಮೂರು ನಾಲ್ಕು ಐದು, ಆರು, ಆದಷ್ಟು ನೀಟಾಗಿ ಏನು ನಾವು ಬಟ್ಟೆ ಇರುತ್ತೋ ಒಂದೇ ಸಮಕ್ಕೆ ಇರೋ ಥರ ನೋಡಿಕೊಂಡು ಇದನ್ನು ಕಂಬಗಳನ್ನು ಹಾಕಿ. ಇಷ್ಟ ಆಯಿತು. ಏಳು ಕಂಬಗಳನ್ನು ಹಾಕಾದ್ಮೇಲೆ ಏನು ಮಾಡಬೇಕಪ್ಪ ನೀವು ಅಂದರೆ, ಒಂದು ಬೀಡ್ಸನ್ನು ಹಾಕೋಣ. ನಾನಿಲ್ಲಿ ಕ್ರಿಸ್ಟಲ್ ಬೀಡ್ಸನ್ನು ಹಾಕ್ತಾ ಇದ್ದೀನಿ ನೋಡಿ. ಈ ಥರ ಹಿಂಗೆ ಇಟ್ಕೊಳ್ಳಿ, ದಾರವನ್ನು ಹಿಂಗೆ ಇಟ್ಕೊಂಡು ಒಂದು ಕ್ರಿಸ್ಟಲ್ ಬೀಡ್ಸ್, ರೌಂಡ್ ಬೀಡ್ಸ್. ನೀವು ಕ್ರಿಸ್ಟಲ್ಲೇ ಹಾಕಬೇಕು ಅಂತ ಇಲ್ಲ, ಬೇರೆ ಯಾವ್ದು ಬೇಕಾದರೂ ಹಾಕ್ಬೋದು. ನಾನಿಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಕ್ರಿಸ್ಟಲ್ ಬೀಡ್ಸನ್ನು ಹಾಕ್ತಾ ಇದ್ದೀನಿ. ಆದಷ್ಟು ಎಲ್ಲ ದಾರಗಳು ಬರೋ ಥರ ನೋಡ್ಕೊಳ್ಳಿ ಫ್ರೆಂಡ್ಸ್. ಎಲ್ಲ ಏನು ಥ್ರೆಡ್ ಇರುತ್ತೋ ಏಳೆಲೆ ಅದು ಫುಲ್ಲು ಬರೋ ಥರ ನೋಡ್ಕೊಂಡು ಒಂದು ಸಲ ಕ್ರಿಸ್ಟಲ್ಗೆ ಇದನ್ನು ಮಾಡಿ, ಲಾಕನ್ನು ಮಾಡಿ, ಕ್ರಿಸ್ಟಲ್ ಬೀಡ್ಸ್ಗೆ ಲಾಕನ್ನು ಮಾಡಿ. ಮತ್ತು ನಾನಿಲ್ಲಿ ಆ ಕ್ರಿಸ್ಟಲ್ ಬೀಡ್ಸ್ ಎಷ್ಟು ಜಾಗ ಇರುತ್ತೋ ಅಷ್ಟು ಮಾತ್ರ ನೀವು ಗ್ಯಾಪನ್ನು ಬಿಟ್ಟು ಮತ್ತೆ ಏಳು ಕಂಬಗಳನ್ನು ಹಾಕಬೇಕು. ನೋಡಿ, ಈ ಥರ ಒಂದು ಸ್ವಲ್ಪ ಆ ಬೀಡ್ಸ್ ಇರೋ ನೇರಕ್ಕೆ ಬರೋ ಥರ ನೋಡಿಕೊಂಡು ನೀವು ಕಂಬವನ್ನು ನೀಟಾಗಿ ಈ ಥರ ಹಾಕ್ಕೊಂತ ಹೋಗಬೇಕು. ಬಟ್ಟೆಗೆ ಇನ್ಸರ್ಟ್ ಮಾಡಬೇಕು ಫ್ರೆಂಡ್ಸ್ ನಾವು ಕ್ರೋಷಾ ನೀಡಲ್ಸನ್ನು. ಇಲ್ಲಿ ಯಾವುದೇ ನಾವು ಇದನ್ನು ತೆಗೆದುಕೊಂಡಿಲ್ಲ, ಎಕ್ಸ್ಟ್ರಾ ನಾವು ಇದನ್ನು ತೆಗೆದುಕೊಳ್ಳೋ ಅಷ್ಟಿಲ್ಲ. ಚೈನ್ ಹಾಕಿ ಚೈನಿಗೆ ಲಾಕ್ ಮಾಡೋ ಅಷ್ಟು ಅವಶ್ಯಕತೆ ಇಲ್ಲ. ಈ ಥರ ಸೆವೆನ್ ಕಂಬಗಳನ್ನು ಹಾಕ್ತೀನಿ. ಇಷ್ಟ ಆದಮೇಲೆ ಮತ್ತೆ ಒಂದು ಕ್ರಿಸ್ಟಲ್ ಬೀಡ್ಸನ್ನು ಹಾಕ್ತೀನಿ. ಏಳು ಕಂಬಗಳು ಹಾಕಬೇಕು, ಒಂದು ಕ್ರಿಸ್ಟಲ್ ಬೀಡ್ಸ್ ಹಾಕಬೇಕು. ಏಳು ಕಂಬಗಳು ಹಾಕಬೇಕು, ಒಂದು ಕ್ರಿಸ್ಟಲ್ ಬೀಡ್ಸ್ ಹಾಕಬೇಕು. ಆ ಕ್ರಿಸ್ಟಲ್ ಬೀಡ್ಸ್ಗೆ ಫಸ್ಟು ಲಾಕನ್ನು ಮಾಡಿ, ಲಾಕ್ ಮಾಡಿಬಿಟ್ಟು ಮತ್ತೆ ಕಂಬದ ಮೇಲೆ ತೆಗೆದುಕೊಂಡು ಆ ಬೀಡ್ಸ್ ಇರೋಷ್ಟು ಜಾಗವನ್ನು ಮಾತ್ರನೇ ನಾವು ಗ್ಯಾಪನ್ನು ಬಿಡಬೇಕು ಕೆಳಗಡೆ ಸೀರೆನಲ್ಲಿ. ಆಮೇಲೆ ಮತ್ತೆ ಕಂಬಗಳನ್ನು ಇದೇ ಥರ, ಏನು ಏಳು ಕಂಬಗಳಿದೆಯೋ ಇದೇ ಥರ ಫುಲ್ ಹಾಕ್ತಾ ಹೋಗಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಆಯಿತು. ಇದು ಹಾಕಿದ್ದು ಫುಲ್ಲು ಹಾಕೊಂಬಂದ್ಬಿಟ್ಟೆ. ಏಳು ಚೈನ್, ಏಳು ಕಂಬ ಮತ್ತು ಒಂದು ಕ್ರಿಸ್ಟಲ್ ಬೀಡು, ಏಳು ಕಂಬ ಕ್ರಿಸ್ಟಲ್ ಬೀಡು. ಈ ಥರ ಮಾಡ್ಕೊಂಡು ಫುಲ್ಲು ಆದಮೇಲೆ ನೀವೇನು ಮಾಡಬೇಕು, ಇಲ್ಲಿ ನಾನು ಏಳನೇ ಕಂಬಕ್ಕೆ ನಿಲ್ಲಿಸಿದ್ದೀನಿ ನೋಡ್ತಾ ಇರ್ಬೋದು. ಇದು ಸೀರೆ ಹಾಕೊಂಬಂದಿದ್ದೀನಿ, ಮತ್ತು ಸೀರೆನ ಏನು ಎಡ್ಜಿಗೆ ಬರುತ್ತೋ ಹಿಂಗೆ ಉಲ್ಟಾ ತಿರುಗಿಸ್ರಿ ಸೀರೆನ. ತಿರುಗಿಸಾದ್ಮೇಲೆ ನೋಡ್ತಾ ಇರ್ಬೋದು ಇಲ್ಲಿ ಎಡ್ಜಲ್ಲಿ ಮನೆಗಳ ಥರ ಐತಿ. ಇಲ್ಲಿ ಎಡ್ಜಲ್ಲಿ ಮನೆ ಮನೆ ಇರೋ ಥರದಕ್ಕೆ ನಾವೇನು ಮಾಡಬೇಕು ಈಗ ಮತ್ತೆ ತೋರಿಸ್ತೀನಿ. ಆ ಮನೆಗಳಿಗೆ ಹಾಕ್ಕೊಂಡು ಬರಬೇಕು. ಏನು ಇದೆಯೋ ಸಿಂಗಲ್ ನಾಟ್, ಸಿಂಗಲ್ ಚೈನ್ ಏನಾಯಿತೋ ಅದನ್ನು ಹಾಕ್ಕೊಂಡು ಮತ್ತೆ ವಾಪಸ್ಸು
ಫುಲ್ಲು ಹೋಗಬೇಕು ನೋಡಿ ಫ್ರೆಂಡ್ಸ್. ಇದೇ ಥರ ಒಂದೊಂದು ಮನೆಗೂ ಸಹ ನಾವು ಒಂದೊಂದು ಚೈನನ್ನು ಹಾಕ್ಕೊಂಡು ಹೋಗೋಣ. ನೋಡಿ ಈ ಥರ ಮತ್ತೆ ವಾಪಸ್ ಹಾಕಿ ಒಂದೊಂದು ಚೈನ್ಗೆ ಒಂದೊಂದು ಚೈನನ್ನು ಹಾಕ್ಕೊಂಬನ್ನಿ. ಅಲ್ಲಿ ಕಾಣಿಸ್ತಾ ಇರ್ತೈತೆ ನಿಮಗೆ, ಏನು ಇದನ್ನ ಮಾಡೋಂಗಿಲ್ಲ, ಸೀದಾ ಇನ್ಸರ್ಟ್ ಮಾಡಿ ತೆಗೆದ್ರೆ ಆಯಿತು. ಒಂದೊಂದು ಮನೆಗೆ ಒಂದೊಂದು ಇದನ್ನು ಹಾಕಿ ಇಷ್ಟಾದಮೇಲೆ ಏನು ಮಾಡಬೇಕು ಅಂದರೆ, ನೀವು ಇಷ್ಟಾಕಬೇಕು. ಇಷ್ಟಾದಮೇಲೆ ಮತ್ತೆ ಈಗ ನಾನು ಇಲ್ಲಿ ನಾಲ್ಕು ಚೈನನ್ನು ಹಾಕ್ತೀನಿ. ನೋಡಿ ನಾಲ್ಕು ಚೈನ್ ಹಾಕ್ದೆ. ನಾಲ್ಕು ಚೈನ್ ಆದಮೇಲೆ ಮತ್ತೆ ನೀವೇನು ಮಾಡಬೇಕು, ಇಲ್ಲಿಂದ ಮತ್ತೆ ಪ್ರತಿಯೊಂದು ಮನೆಗೂ ನಾವು ಸಿಂಗಲ್ ನಾಟನ್ನು ಹಾಕ್ಕೊಂಡು ಹೋಗಬೇಕು. ಪ್ರತಿಯೊಂದು ಮನೆಗೂ ಸಿಂಗಲ್ ನಾಟನ್ನು ಹಾಕಿ ಇಲ್ಲಿ ಕಾಣಿಸ್ತಾ ಇರೋಂಥ ಇದಕ್ಕೆ ಹಾಕ್ಕೊಂಡು ಹೋದ್ರಾಯಿತು. ಈ ಥರ ಫುಲ್ಲು ಸಿಂಗಲ್ ನಾಟನ್ನು ಹಾಕಬೇಕು ಪ್ರತಿಯೊಂದಕ್ಕೂ. ಇಷ್ಟಾದಮೇಲೆ ಮತ್ತೆ ನಾಲ್ಕು ಚೈನನ್ನು ಹಾಕಿ ಮತ್ತೆ ನಾಲ್ಕು ಚೈನ್ ಹಾಕಿ ಮತ್ತೆ ಇಲ್ಲಿ ಏನಿದೆಯೋ ಇಲ್ಲಿ ಸಿಂಗಲ್ ಮನೆ, ಆ ಸಿಂಗಲ್ ಮನೆಗೆ ಮತ್ತೆ ಸಿಂಗಲ್ ಸಿಂಗಲ್ ಇದೇ ಥರ ಫುಲ್ಲು ಹಾಕ್ಕೊಂಡೋಗಿ ಕ್ರಿಸ್ಟಲ್ ಬೀಡಿರುತ್ತೆ ಮಾತ್ರ ನಾಲ್ಕು ಮನೆಗಳನ್ನು ಹಾಕಬೇಕು. ಇದ್ದಂತೆ ನಾವು ಲಾಕನ್ನು ಎಡ್ಜಿಗೆ ಲಾಕನ್ನು ಮಾಡ್ಕೊಂಡು ಬಂದ್ಬಿಡ್ಬೇಕು ಫುಲ್ಲು. ನೋಡಿ ಫ್ರೆಂಡ್ಸ್, ಫುಲ್ ಎಲ್ಲ ಸಿಂಗಲ್ ನಾಟನ್ನು ಹಾಕೊಂಬಂದ್ಬಿಡಿ. ಕ್ರಿಸ್ಟಲ್ ಬೀಡ್ಸ್ ಹತ್ರ ನಾಲ್ಕು ನಾಲ್ಕು ಚೈನ್ ಹಾಕ್ಬಿಟ್ಟು ಹಾಕೊಂಬಂದ್ಬಿಡಿ ಮೇಲುಗಡೆ. ಇಲ್ಲಿ ಲಾಸ್ಟ್ ಬಂದಾದಮೇಲೆ ಏನು ಮಾಡಬೇಕು ಅಂದರೆ, ನಾವು ಎರಡು ಸಲ ನೋಡಿ ಈ ಥರ ಎರಡು ಸಲ ಇದನ್ನು ಮಾಡಿ ಕಟ್ ಮಾಡಿಬಿಡಿ. ಇದು ಆಯಿತು. ಈಗ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ, ನಾವು ಇದು ಸೀದಾ ಐತೆ, ಈಗ ಸೀದಾ ಇದು ನಾವು ಇದು ಉಲ್ಟಾ ಇತ್ತು, ಉಲ್ಟಾ ಹಾಕೊಂಬಂದ್ವಿ, ಈಗ ಸೀದಾಕ್ ಬಂದ್ವಿ. ಈಗ ಏನು ಮಾಡಬೇಕು, ನೆಕ್ಸ್ಟ್ ಇನ್ನೊಂದು ಕಲರನ್ನು ತೆಗೆದುಕೊಬೇಕು. ನಾನಿಲ್ಲಿ ಬ್ಲೂ ಕಲರನ್ನು ತೆಗೆದುಕೊಂಡಿದ್ದೀನಿ. ನೀವು ಯಾವ ಕಲರ್ ಪಲ್ಲು ಮತ್ತು ಸ್ಯಾರಿ ಕಲರನ್ನು ಮಿಕ್ಸ್ ಮ್ಯಾಚ್ ಮಾಡಿ ಫಸ್ಟು ಸ್ಯಾರಿ ಕಲರ್ ಮಾಡಿ ನೆಕ್ಸ್ಟ್ ಪಲ್ಲು ಕಲರ್ ಬರಲಿ. ಪಲ್ಲು ಕಲರೇ ಸ್ಟಾರ್ಟಿಂಗ್ ಹಾಕಕ್ಕೆ ಹೋಗಬೇಡಿ. ಈಗ ನೋಡ್ತಾ ಇರ್ಬೋದು ಇಲ್ಲಾದಮೇಲೆ ಸ್ಟಾರ್ಟಿಂಗ್ ನಾವೇನು ಮಾಡಬೇಕು, ಇಲ್ಲಿ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ನಾನು. ಇಲ್ಲಿಗೆ ಲಾಕನ್ನು ಮಾಡ್ಕೊತೀನಿ. ಏನು ಬ್ಲೂ ಕಲರ್ದಿರುತ್ತೋ ಅದನ್ನು ಫಸ್ಟು ಲಾಕನ್ನು ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡು ಏನು ಇಲ್ಲಿರುತ್ತೋ, ಇಲ್ಲಿಗೆ ಎರಡು ಮನೆ ಬರೋವರೆಗೂ ನಾವೇನು ಮಾಡಬೇಕು, ಚೈನ್ ಹಾಕ್ಕೊಂಡ್ರು ಓಕೆ, ಇಲ್ಲ ಅಂದರೆ ನೋಡಿ ಈ ಥರ ಹಾಕ್ಬಿಟ್ಟು ಮತ್ತೆ ಇಲ್ಲಿ ನಾನು ಎರಡು ಮನೆ ಬರೋವರೆಗೂ ಈ ಥರ ಲಾಕ್ ಮಾಡ್ತೀನಿ. ಎರಡು ಮನೆ ಬರೋವರೆಗೂ ಲಾಕನ್ನು ಮಾಡಿದೆ. ಫಸ್ಟ್ ಎರಡು ಚೈನ್ ಹಾಕಿದೆ, ಯಾಕಂದರೆ ಗುಂಜ್ ಲಾಕಕ್ಕೆ ಅಂದ್ಬಿಟ್ಟು ಎರಡು ಲಾಕನ್ನು ಮಾಡಿದ್ದೀನಿ. ಮತ್ತು ಇಲ್ಲಿ ಏನಿದೆಯೋ ಎರಡು ಮನೆ ಅಷ್ಟು ಇರೋ ಅಷ್ಟು ಬಿಟ್ಕೊಂಡು ನೋಡಿ ಈ ಥರ ಮಾಡ್ಕೊಂಡು, ಇದೇನು ಚೈನ್ ಇದೆಯೋ ಇದಕ್ಕೆ ನಾವು ಕಂಬಗಳನ್ನು ಹಾಕಬೇಕು. ಹನ್ನೆರಡು ಅಥವಾ ಹದಿಮೂರು ಕಂಬಗಳನ್ನು ಹಾಕಿ ಫ್ರೆಂಡ್ಸ್. ನಾನು ಕರೆಕ್ಟಾಗಿ ಆರು ಕಂಬಗಳನ್ನು ಹಾಕ್ತೀನಿ. ನೋಡಿ ಆರು ಕಂಬ ಆಯಿತು. ಒಟ್ಟು ಹನ್ನೆರಡರಿಂದ ಹದಿಮೂರು ಕಂಬಗಳನ್ನು ಹಾಕ್ರಿ, ಕರೆಕ್ಟಾಗಿ ಬರುತ್ತೆ. ನಾನು ಕಂಬ ಹಾಕೋದು ಹೆಂಗೆ, ಡಬಲ್ ಕ್ರೋಶ ಮಾಡೋದು ಹೆಂಗೆ, ತ್ರಿಬಲ್ ಕ್ರೋಶ ಮಾಡೋದು ಹೆಂಗೆ, ಮತ್ತು ಹಾಫ್ ಕ್ರೋಶ ಮಾಡೋದು ಹೆಂಗೆ ಅಂತ ಎಲ್ಲ ಹೇಳ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಅಲ್ಲಿ ಹೋಗಿ ನೋಡಿ ನಿಮಗೆ ಗೊತ್ತಾಗುತ್ತೆ. ನೋಡಿ ಈ ಥರ ಮತ್ತೆ ಈ ಥರ ಮಾಡಿ ಈಗ ಆಯಿತು. ಆದಮೇಲೆ ನಾವೇನು ಮಾಡಬೇಕು, ಇಲ್ಲಿಗೆ ಇನ್ಸಲ್ಟನ್ನು ಮಾಡಬೇಕು. ನೋಡಿ ಈ ಥರ ಆಗುತ್ತೆ. ಇದನ್ನು ಈ ಸೆಂಟರ್ಗೆ ಕರೆಕ್ಟಾಗಿ ಎಲ್ಲಿ ಕರೆಕ್ಟಾಗಿ ಬರುತ್ತೋ ಅಲ್ಲಿ ನೋಡ್ಕೊಂಡು ಮಾಡಿ
ಈಗ ಆಯಿತು, ಇದು ಮನೆ ಆಯಿತು. ಈಗೇನು ಮಾಡಬೇಕಪ್ಪ ಅಂದರೆ ಎರಡು ಅಥವಾ ಎರಡು ಚೈನನ್ನು ಹಾಕಿದ್ದೀನಿ. ಎರಡು ಚೈನ್ ಹಾಕ್ಬಿಟ್ಟು ಇಲ್ಲಿಗೆ ಲಾಕನ್ನು ಮಾಡಿ, ಯಾಕಂದರೆ ಇದಕ್ಕೆ ಕಂಬನ ಹಾಕಬೇಕು ನಾವು ಅದಕ್ಕೋಸ್ಕರ. ಗೊಂಚಲನ್ನ ಕಟ್ಟಬೇಕು. ಈಗ ಮತ್ತೆ ನಾನು ಕಂಬವನ್ನು ಈ ಮನೆಗೆ ಕಂಬವನ್ನು ಹಾಕ್ತಾ ಇದ್ದೀನಿ. ಸೇಮ್ ಇರುತ್ತೆ ಫ್ರೆಂಡ್ಸ್, ನೋಡ್ಕೊಂಡು ನಿಧಾನಕ್ಕೆ ಹಾಕಿ. ಕರೆಕ್ಟಾಗಿ ಇಲ್ಲಿ ಒಂದು ಮೂರು ಇದಕ್ಕೆ ಮಾಡಿ, ನಾವು ಏಳು ಮಾಡಿರೋದ್ರಿಂದ ಮೂರಕ್ಕೆ ಮಾಡಿದ್ದೀನಿ ನಾನಿಲ್ಲಿ. ನೆಕ್ಸ್ಟು ಎರಡು ಖಾಲಿ ಇದನ್ನು ಮಾಡಿ ಮತ್ತೆ ನಾನು ನೆಕ್ಸ್ಟ್ ಇಲ್ಲಿ ಗೊಂಚಲು ಹಾಕೋದಕ್ಕೆ ಮಾಡ್ತಾ ಇದ್ದೀನಿ. ಈಗ ಮತ್ತೆ ನೆಕ್ಸ್ಟು ಏನು ಇದೆಯೋ ಅದಕ್ಕೆ ಎರಡು ಸಲ ನೀವು ಮಧ್ಯ ಏನು ಗ್ಯಾಪನ್ನು ಬಿಟ್ಕೊಳ್ಳಿ, ಕಂಬ ಇದನ್ನು ಗೊಂಚಲನ್ನು ಕುಚ್ಚನ್ನು ಕಟ್ಟೋದಕ್ಕೆ ನೋಡಿ. ಈ ಥರ ಸಿಂಪಲ್ಲಾಗಿ ಯಾರು ಬೇಕಾದರೂ ಹಾಕ್ಬೋದು ಫ್ರೆಂಡ್ಸ್ ಆರಾಮಾಗಿ. ಸೇಮ್ ಇದೇ ಥರ ಕಂಬ ಮತ್ತು ಗ್ಯಾಪನ್ನು ಕೊಟ್ಟು ಹಾಕೊಂಬಂದ್ಬಿಡಿ. ನೋಡಿ ಫ್ರೆಂಡ್ಸ್, ಎಲ್ಲ ಆಯಿತು ಲಾಸ್ಟ್. ಅಂದರೆ ಇದು ಪುಟ್ ಪುಟ್ಟದಾಗೆ ಇರುತ್ತೆ, ಮನೆ ತುಂಬ ದೊಡ್ಡದಾಗಿರಲ್ಲ, ಪುಟ್ ಪುಟ್ಟದಾಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರ್ತದೆ, ಸಿಂಪಲ್ಲಾಗಿ ಕಾಣಿಸ್ತಾ ಇರ್ತೈತೆ. ಲಾಸ್ಟ್ ಎಂಡಿಂಗ್ ಹೆಂಗೆ ಮಾಡೋದಂತ ತೋರಿಸ್ತೀನಿ ನಾನು. ನೋಡಿ ಈ ಥರ ಏನು ನಾವು ಲಾಸ್ಟ್ಗೆ ಇದನ್ನು ಮಾಡ್ತೀವಲ್ವಾ, ಗೊಂಚಲು ಹಾಕೋದಕ್ಕೆ ಏನು ಕುಚ್ಚನ್ನು ಕಟ್ಟೋದಕ್ಕಿರುತ್ತೋ ಲಾಸ್ಟ್ ಎಂಡಿಂಗಿಗೆ ಒಂದು ಸಲ ಈ ಥರ ಮಾಡಿಬಿಟ್ಟು ಲಾಕನ್ನು ಮಾಡಿಬಿಟ್ಟು ನಾವು ಎರಡು ಸಲ ಚೈನ್ ಹಾಕೊತೀವಲ್ವಾ, ಹಿಂಗೆ ಮಾಡಿಬಿಟ್ಟು ಲಾಸ್ಟ್ ಎಂಡಿಂಗು ನಾರ್ಮಲಾಗಿ ದಾರವನ್ನು ತೆಗೆದುಬಿಡಿ. ಇಷ್ಟ ಆಯಿತು. ಇದು ಸೀದಾ ಫ್ರೆಂಡ್ಸ್, ಇದು ಉಲ್ಟಾ, ಇದು ಉಲ್ಟಾ ಇದೆ, ಇದು ಸೀದಾ. ನೋಡಿ ಈ ಥರ ಬರುತ್ತೆ ಕುಚ್ಚು. ನಾನು ಇಲ್ಲೊಂದು ಸ್ವಲ್ಪ ಜಾಸ್ತಿ ಎಳೆದುಬಿಟ್ಟೆ, ಅದಕ್ಕೆ ಒಂದು ಸ್ವಲ್ಪ ಈ ಕಡೆ ಬಂತು. ಇವೆಲ್ಲ ನೋಡ್ತಾ ಇರ್ಬೋದು ಕರೆಕ್ಟಾಗಿ ಬಂದೈತೆ. ಇಲ್ಲಿ ಮನೆ ಜಾಸ್ತಿ ಎಳೆದಿರೋದಕ್ಕೆ ಒಂದು ಸ್ವಲ್ಪ ಈ ಕಡೆ ಬಂದ್ಬಿಡ್ತು. ದಯವಿಟ್ಟು ಒಂದೇ ಸಮ ಮನೆಯನ್ನು ಹಾಕೊಂಬನ್ನಿ, ಏನು ಸ್ಟಾರ್ಟಿಂಗ್ ಮಾಡಿರ್ತೀವೋ ಲಾಸ್ಟ್ವರೆಗೂ ಅದೇ ಮನೆ ಇರಲಿ. ತುಂಬ ಚೆನ್ನಾಗಿ ಫಿನಿಷಿಂಗ್ ಬರುತ್ತೆ, ಸಿಂಪಲ್ಲಾಗಿರುತ್ತೆ ಫ್ರೆಂಡ್ಸ್. ಯಾರು ಬೇಕಾದ್ರೂ ಹಾಕ್ಬೋದು, ಹೆವಿ ಅನಿಸ್ತಾ ಇರಲ್ಲ. ಇದಕ್ಕೇನು ಮಾಡಬೇಕು ಅಂದರೆ ಗೊಂಚಲನ್ನು ನಾವೇನು ಕುಚ್ಚು, ನಾನು ಗೊಂಚಲು ಗೊಂಚಲು ಅಂತ ಇರ್ತೀನಿ, ಕುಚ್ಚು ಇದಕ್ಕೆ ನಾನು ನೂರೆಳೆ ದಾರವನ್ನು ತೆಗೆದುಕೊಂಡಿದ್ದೀನಿ ಫ್ರೆಂಡ್ಸ್. ನೂರೆಳೆ ದಾರವನ್ನು ತೆಗೆದುಕೊಂಡು ನೋಡಿ ಈ ಥರ ದಾರವನ್ನು ತೆಗೆದುಕೊಂಡು ಈ ಥರ ಗಮ್ ಹಾಕಿ ಈ ಥರ ಇಟ್ಕೊಂಬಿಟ್ರೆ ನೀವು ಸೂಜಿಯನ್ನು ಉಪಯೋಗಿಸೋ ಅವಶ್ಯಕತೆ ಇಲ್ಲ, ಹಾರ್ಕೊಂಡ್ಮೇಲೆ ತುಂಬ ಗಟ್ಟಿಯಾಗಿ ನೋಡಿ ಈ ಥರ ಆಗುತ್ತೆ. ಈ ಥರ ನಾನು ಸ್ವಲ್ಪ ಲೆಂತಿಯಾಗಿ ಮಾಡ್ಕೊಂಬಿಟ್ಟಿರ್ತೀನಿ. ಈಗೇನು ಮಾಡಬೇಕು, ಸ್ಟಾರ್ಟಿಂಗ್ ಏನಿದೆಯೋ ನೋಡಿ ಈ ಥರ ಏನು ನಾವು ಎರಡು ಚೈನನ್ನು ಹಾಕ್ಕೊಂಡಿರ್ತೀವೋ ಅಲ್ಲಿಗೇನು ಮಾಡಬೇಕು ಕರೆಕ್ಟಾಗಿ ಈ ಥರ ತೋರಿಸ್ಬಿಟ್ಟು ಗೊಂಚಲನ್ನು ಹಾಕಬೇಕು ಫ್ರೆಂಡ್ಸ್. ತುಂಬ ಈಸಿಯಾಗಿರುತ್ತೆ ಇದು ನೋಡಿ, ಈ ಥರ ತೆಗೆದುಕೊಂಡು ಗೋಲ್ಡ್ ಕಲರ್ ದಾರ ಫ್ರೆಂಡ್ಸ್. ಇದನ್ನೇನು ಮಾಡಬೇಕು ಅಂದರೆ ನೋಡಿ ಈ ಥರ ಹಿಂಗೆ ಇಟ್ಕೊಂಡು ಒಂದು ಮೂರರಿಂದ ನಾಲ್ಕು ಎಳೆ ಸುತ್ತಬಿಡ್ರಿ ಇದನ್ನು ನೀಟಾಗಿ ಗೋಲ್ಡ್ ಥ್ರೆಡ್ಡನ್ನು.
ಥರ ನೋಡಿ ಫ್ರೆಂಡ್ಸ್, ಇಷ್ಟಾದರೂ ಮಿನಿಮಮ್ ಇಷ್ಟಾದರೂ ಇರಲೇಬೇಕು ಗೋಲ್ಡ್ ಥ್ರೆಡ್ಡು, ಅವಾಗಲೇ ಚೆನ್ನಾಗಿ ಕಾಣಿಸೋದು. ಒಂದು ಹೂವ ಕಟ್ಟೋದು ಗೊತ್ತಲ್ವ ನಿಮಗೆ, ಆ ಥರ ಒಂದು ಎರಡರಿಂದ ಮೂರು ಸಲ ಈ ಥರ ಅನ್ನಿ, ಏನು ಬಿಟ್ಕೊಳಲ್ಲ, ಇಲ್ಲಾಂದರೆ ದಾರ ಇರುತ್ತಲ್ವ ಅದನ್ನು ಅದನ್ನು ಸೇರಿಸಿ ಗಂಟು ಬೇಕಾದರೂ ಹಾಕ್ಬೋದು ನೀವು, ಎರಡು ಗಂಟನ್ನು ಹಾಕ್ಬಿಡಿ. ಟೇಬಲ್ ಮೇಲೆ ಇಟ್ಕೊಂಡು ಆ ಗೊಂಚಲನ ಕಟ್ಟಿದ್ರೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ. ಇದು ಕೈಲಿ ಹಾಕಿ ತೋರಿಸ್ತಾ ಇರೋದ್ರಿಂದ ಈ ಥರ ಆಗ್ತಾಯಿದೆ ನೋಡಿ. ಈ ಥರ ಗಂಟು ಹಾಕಾದ್ಮೇಲೆ ನಾವು ಮೊದಲು ಲಾಕು ಕೂಡ ಮಾಡಿದ್ದೀವಿ, ಈಗಲೂ ಕೂಡ ಲಾಕನ್ನು ಮಾಡಿದೆ. ನಿಮ್ಗೆ ಎಷ್ಟು ಕರೆಕ್ಟಾಗಿ ಬೇಕು ಅನಿಸುತ್ತೋ ಅಷ್ಟಕ್ಕೆ ಕರೆಕ್ಟಾಗಿ ಕುಚ್ಚನ್ನು ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಥರ ಆರಾಮಾಗಿ ನಿಮ್ಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಇದೇ ಥರ ಫುಲ್ಲು ಕಟ್ಟಿ ತೋರಿಸ್ತೀನಿ ನಾನು ಯಾವ ಥರ ಬರುತ್ತೆ ಅಂತ ನೋಡಿ ಫ್ರೆಂಡ್ಸ್. ಎಲ್ಲ ಆಯಿತು ಲಾಸ್ಟ್. ಅಂದರೆ ಇದು ಪುಟ್ ಪುಟ್ಟದಾಗೆ ಇರುತ್ತೆ, ಮನೆ ತುಂಬ ದೊಡ್ಡದಾಗಿರಲ್ಲ, ಪುಟ್ ಪುಟ್ಟದಾಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರ್ತದೆ, ಸಿಂಪಲ್ಲಾಗಿ ಕಾಣಿಸ್ತಾ ಇರ್ತೈತೆ. ಲಾಸ್ಟ್ ಎಂಡಿಂಗ್ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ನಾನು ನೋಡಿ. ಈ ಥರ ಏನು ನಾವು ಲಾಸ್ಟ್ಗೆ ಇದನ್ನು ಮಾಡ್ತೀವಲ್ವ, ಗೊಂಚಲಾಕೋದಕ್ಕೆ ಏನು ಕುಚ್ಚನ ಕಟ್ಟೋದಕ್ಕಿರುತ್ತೋ ಲಾಸ್ಟ್ ಎಂಡಿಂಗಿಗೆ ಒಂದ್ಸಲ ಈ ಥರ ಮಾಡಿಬಿಟ್ಟು ಲಾಕನ ಮಾಡಿಬಿಟ್ಟು ನಾವು ಎರಡು ಸಲ ಚೈನ್ ಹಾಕೊಂತೀವಲ್ವ, ಹಿಂಗೆ ಮಾಡಿಬಿಟ್ಟು ಲಾಸ್ಟ್ ಎಂಡಿಂಗು ನಾರ್ಮಲಾಗಿ ದಾರವನ್ನು ತೆಗೆದುಬಿಡಿ. ಇಷ್ಟಾಯಿತು. ಇದು ಸೀದಾ ಫ್ರೆಂಡ್ಸ್, ಇದು ಉಲ್ಟಾ, ಇದು ಉಲ್ಟಾ ಇದೆ, ಇದು ಸೀದಾ ನೋಡಿ. ಈ ಥರ ಬರುತ್ತೆ ಕುಚ್ಚು. ನಾನು ಇಲ್ಲೊಂದು ಸ್ವಲ್ಪ ಜಾಸ್ತಿ ಎಳೆದುಬಿಟ್ಟೆ, ಅದಕ್ಕೆ ಒಂದು ಸ್ವಲ್ಪ ಈ ಕಡೆ ಬಂತು. ಇವೆಲ್ಲ ನೋಡ್ತಾ ಇರ್ಬೋದು ಕರೆಕ್ಟಾಗಿ ಬಂದೈತೆ. ಇಲ್ಲಿ ಮನೆ ಜಾಸ್ತಿ ಎಳೆದಿರೋದಕ್ಕೆ ಒಂದು ಸ್ವಲ್ಪ ಈ ಕಡೆ ಬಂದುಬಿಡ್ತು. ದಯವಿಟ್ಟು ಒಂದೇ ಸಮ ಮನೆಯನ್ನು ಹಾಕೊಂಬನ್ನಿ, ಏನು ಸ್ಟಾರ್ಟಿಂಗ್ ಮಾಡಿರ್ತೀವೋ ಲಾಸ್ಟ್ವರೆಗೂ ಅದೇ ಮನೆ ಇರಲಿ, ತುಂಬ ಚೆನ್ನಾಗಿ ಫಿನಿಷಿಂಗ್ ಬರುತ್ತೆ, ಸಿಂಪಲ್ಲಾಗಿರುತ್ತೆ ಫ್ರೆಂಡ್ಸ್. ಯಾರು ಬೇಕಾದ್ರೂ ಹಾಕ್ಬೋದು, ಹೆವಿ ಅನಿಸ್ತಾ ಇರಲ್ಲ. ಇದಕ್ಕೇನು ಮಾಡಬೇಕು ಅಂದರೆ ಗೊಂಚಲ ನಾವೇನು ಕುಚ್ಚು, ನಾನು ಗೊಂಚಲು ಗೊಂಚಲು ಅಂತ ಇರ್ತೀನಿ ಕುಚ್ಚು, ಇದಕ್ಕೆ ನಾನು ನೂರೆಳೆ ದಾರವನ್ನು ತೆಗೆದುಕೊಂಡಿದ್ದೀನಿ ಫ್ರೆಂಡ್ಸ್. ನೂರೆಳೆ ದಾರವನ್ನು ತೆಗೆದುಕೊಂಡು ನೋಡಿ, ಈ ಥರ ದಾರವನ್ನು ತೆಗೆದುಕೊಂಡು ಈ ಥರ ಗಮ್ ಹಾಕಿ ಈ ಥರ ಇಟ್ಕೊಂಬಿಟ್ರೆ ನೀವು ಸೂಜಿಯನ್ನು ಉಪಯೋಗಿಸೋ ಅವಶ್ಯಕತೆ ಇಲ್ಲ, ಆರ್ಕೊಂಡ ಮೇಲೆ ತುಂಬ ಗಟ್ಟಿಯಾಗಿ ನೋಡಿ ಈ ಥರ ಆಗುತ್ತೆ. ಈ ಥರ ನಾನು ಸ್ವಲ್ಪ ನೋಡಿ ಫ್ರೆಂಡ್ಸ್, ಎಲ್ಲ ಆದಮೇಲೆ ಈ ಥರ ನೀಟಾಗಿ ಕಾಣಿಸ್ತಾ ಇರ್ತೈತೆ. ನೀವು ಬೇಕು ಅಂದರೆ ಮಿಕ್ಸ್ ಮ್ಯಾಚ್ ಮಾಡಿ ಗೊಂಚಲನ್ನು ಕಟ್ಬೋದು, ತುಂಬ ಚೆನ್ನಾಗಿ ಕಾಣಿಸ್ತಿರ್ತದೆ ಫ್ರೆಂಡ್ಸ್. ಸಿಂಪಲ್ಲಾಗೂ ಇರುತ್ತೆ, ತುಂಬ ಚೆನ್ನಾಗೂ ಕಾಣಿಸ್ತಾ ಇರ್ತೈತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.